ಹಾಯ್ ಹೆಲೋ ನಮಸ್ಕಾರ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂಥ ಸಂಜೆ ಟೈಮ್ ಒಳಗೆ ಚಳಿ ಮಳೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರ್ತತಿ. ಸೊ ಅಂಥ ಟೈಮ್ದಾಗ ಈಸಿಯಾಗಿರೋ ನಮ್ಮ ಮೈಸೂರು ಸ್ಪೆಷಲ್ ಮೈಸೂರು ಬಜ್ಜಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ, ಅದ್ರ ಜೊತೆ ಅಷ್ಟೇ ರುಚಿಯಾಗೂ ಕೂಡ ಇರ್ತತಿ. ಬರ್ರಿ, ತಡ ಮಾಡೋದು ಬೇಡ, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟ್ ನಾನಿಲ್ಲೇ ಒಂದು ಕಪ್ಪು ಮೊಸರು ತಗೊಂಡೇನಿ. ಇದನ್ನು ನಾನು ಒಂದು 5-10 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳತ್ತೇನಿ. ಇದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮೈಸೂರು ಬಜ್ಜಿಗೆ. ಸೊ ನೋಡ್ರಿ, ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು ಈ ಥರ ಸ್ಪೂನಿಂದ. ನಿಮ್ಮ ಹತ್ರ ಬೀಟರ್ ಇದ್ರೆ ಅದರಿಂದನೂ ನೀವು ಬೀಟ್ ಮಾಡ್ಕೋಬೋದು. 5-10 ನಿಮಿಷ ಬೀಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಆಗ್ತೈತೆ ನೋಡ್ರಿ. ಒಂಥರ ಮೊಸರು ಅನ್ಸವಲ್ತದ್ದು, ಕ್ರೀಮ್ ಥರ ಅನ್ಸತ್ತತಿ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ಬೀಟ್ ಮಾಡ್ಕೊಂಡಾದ್ಮೇಲೆ. 1/2 ಚಮಚ ಅಡುಗೆ ಸೋಡಾ, ಹಾಗೆ 1/2 ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊಳತ್ತೇನೆ, ದೊಡ್ಡ ಚಮಚದಲ್ಲಿ 1/2 ಚಮಚ. ಈಗ ಮತ್ತೆ ಚೆನ್ನಾಗಿ 5 ನಿಮಿಷ ಬೀಟ್ ಮಾಡ್ಕೋಬೇಕು. ನೋಡ್ರಿ, ನೊರೆ ನೊರೆ ಬಂದಂಗೆ ಆಗ್ತತಿ. ಈಗ ಎಣ್ಣೆ ಮತ್ತು ಸೋಡಾ ಮತ್ತು ಮೊಸರು ಮಿಕ್ಸ್ ಆಗಿರೋದ್ರಿಂದ, ಹೆಚ್ಚಾಗಿ ನಾವೆಲ್ಲ ಮೈಸೂರು ಬಜ್ಜಿನ ಹೊರಗಡೆ ಹೋಟೆಲ್ ಒಳಗೆ ತಿಂದಿರ್ತೇವೆ. ಮನೆಯೊಳಗೆ ಹೆಚ್ಚಾಗಿ ಯಾರೂ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ, ಕಷ್ಟ ಇರ್ಬೋದು ಯಾರಪ್ಪ ಮಾಡೋದು ಅಂತ ಅನ್ಕೊಳ್ತಿರ್ತಾರೆ. ಆದರೆ ಮೈಸೂರು ಬಜ್ಜಿ ಮಾಡೋದು ಅಷ್ಟು ಕಷ್ಟದ ಕೆಲಸ ಅಲ್ವೇ ಅಲ್ಲ, ಆರಾಮಾಗಿ ಮಾಡ್ಕೋಬೋದು. ಈಗ ಬೀಟ್ ಮಾಡ್ಕೊಂಡಾದ್ಮೇಲೆ ನಾನು ಯಾವ ಕಪ್ಪಲ್ಲಿ ಮೊಸರು ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳದೆ ನೀವು ಕಲಸ್ಕೊಂಡ್ರೂ ತುಂಬಾ ಒಳ್ಳೆಯದು, ಯಾಕಂದರೆ ಕಲಸ್ಕೊಂಡ ಮೇಲೇ ಅದು ಗೊತ್ತಾಗುತ್ತೆ ನೀರು ಎಷ್ಟು ಬೇಕು ಬೇಡ ಅಂಥೇಳಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಫಸ್ಟು ನೀರು ಹಾಕ್ಕೊಳ್ದೇ ಕಲಸ್ಕೊಂಡು ಅದಾದಮೇಲೆ ನಿಮಗೆ ಕಮ್ಮಿ ಅನಿಸಿದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಈಗ ಮೊಸರು ಮತ್ತು ಮೈದಾ ಹಿಟ್ಟನ್ನು ನಾನು ಚೆನ್ನಾಗಿ ಸ್ಪೂನಿಂದ ಗಂಟಿಲ್ಲದೆ ಇರೋ ಥರ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಗಂಟಿಲ್ಲದೆ ಇರೋ ಥರ ಕಲಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾನು ಕೈಯಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಮೈಸೂರು ಬಜ್ಜಿ ಸಾಫ್ಟಾಗಿ ಬರುತ್ತೆ. ಸೊ ಈಗ ನಾನು 10 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದೇ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಮೈಸೂರು ಬಜ್ಜಿ ಮಾಡಬೇಕಾದ್ರೆ. ನೋಡಿ, ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ನೀರು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ, ನೀರು ಜಾಸ್ತಿ ಆದರೆ ಮೈಸೂರು ಬಜ್ಜಿ ಬರೋದೇ ಇಲ್ಲ. ಈಗ 10 ನಿಮಿಷ ಬೀಟ್ ಮಾಡ್ಕೊಂಡಾದ್ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 1-7. ಆಮೇಲೆ 2 ಎಸಳು ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಚಮಚ ಜೀರಿಗೆ. ನೆಕ್ಸ್ಟು ನಾನು 1 ಇಂಚಷ್ಟು ಶುಂಠಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇನ್ಗ್ರೀಡಿಯೆಂಟ್ಸ್ನೂ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಬೀಟ್ ಮಾಡ್ಕೊಂಡಿರೋದ್ರಿಂದ ಈಗೇನು ಬೀಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಲ್ಲ ಇನ್ಗ್ರೀಡಿಯೆಂಟ್ಸ್ನೂ ನಾನು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು 1/2 ಗಂಟೆಯಿಂದ 1 ಗಂಟೆವರೆಗೂ ಹಿಟ್ಟು ನೆನಿಲೇಬೇಕು, ಇಲ್ಲ ಅಂದರೆ ಬಜ್ಜಿ ಚೆನ್ನಾಗಿ ಬರಲ್ಲ. ಈಗ 1 ಗಂಟೆ ಆಯಿತು, ನಾನು 1 ಗಂಟೆವರೆಗೂ ನೆನೆಯೋಕೆ ಇಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ಸಾಫ್ಟ್ ಅನಿಸ್ತಾ ಇತ್ತು, ಒಂಥರ ಉಬ್ಕೊಂಡಂಗಾಗಿತ್ತು. ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡು ನಾನು ಮೈಸೂರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಡಿ. ಯಾವ ಥರ ಇದೆಯಲ್ಲ ಅದೇ ಥರ ಅಷ್ಟೇ ತೊಗೊಂಡು ಮೈಸೂರು ಬಜ್ಜಿ ಮಾಡ್ಕೊಳ್ಳಿ. ಮೈಸೂರು ಬಜ್ಜಿ ಫ್ರೈ ಮಾಡಬೇಕಾದ್ರೆ ಉರಿ ಮೀಡಿಯಮಲ್ಲಿರಬೇಕು. ತುಂಬ ಜೋರು ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಒಂಥರ ಹಸಿ ಹಸಿ ಹಿಟ್ಟು ಹಾಗೆ ಉಳ್ಕೊಂಬಿಡುತ್ತೆ. ನಾನು ಸ್ವಲ್ಪ ಚಿಕ್ಕ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮೈಸೂರು ಬಜ್ಜಿನ. ನೀವು ಬೇಕು ಅಂದರೆ ಇದಕ್ಕಿಂತ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು. ನೋಡಿ, ನಾವು ಹಿಟ್ಟು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉದ್ಕೊಂಡಿದೆ ಅಂಥೇಳಿ. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಉದ್ಕೊಂಡು ಬರುತ್ತೆ ಮೈಸೂರು ಬಜ್ಜಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಇದಕ್ಕಿಂತ ಕಲರ್ ಚೇಂಜ್ ಆದರೆ ಒಂಥರ ಹೊತ್ತು ಹೋದಂಗೆ ಅನಿಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಲೈಟ್ ಗೋಲ್ಡನ್ ಬ್ರೌನ್ ಬಂದುಬಿಟ್ರೆ ಸಾಕು. ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು, ಅದರಿಂದ ಮಾಡಿದರೂ ಕೂಡ ರುಚಿಯಾಗಿರುತ್ತೆ ಬಜ್ಜಿ. ಸೊ ಈ ಕಲರಲ್ಲಿ ಬಂದಿದೆ, ನಾನೀಗ ತಗೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅದೇ ಮೆಥಡಲ್ಲಿ ಸ್ವಲ್ಪ ಸ್ವಲ್ಪನೇ ನಾನು ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕಿಂತ ಚಿಕ್ಕ ಸೈಜು ಮಾಡ್ಕೋಬೋದು, ಇದಕ್ಕಿಂತ ದೊಡ್ಡ ಸೈಜ್ ಬೇಕಪ್ಪ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಮೇನ್ ಏನಂದರೆ ಕೈಗೆ ನೀರು ಹಚ್ಕೊಂಡು ಮಾಡ್ಕೊಳ್ಳೇಬೇಕು. ಕೈಗೆ ನೀರು ಹಚ್ಕೊಳ್ಳಿಲ್ಲ ಅಂದರೆ ಹಿಟ್ಟು ಕೈಗೇ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ, ಶೇಪ್ ಕೂಡ ಸರಿಯಾಗಿ ಬರಲ್ಲ.
ನೀವೇನಾದರೂ ಹಿಟ್ಟು ಕಲಸುವಾಗ ಹಿಟ್ಟು ಒಂಥರ ನೀರು ನೀರು ಅನಿಸ್ತಾ ಇದೆ ಅಂದರೆ ಇನ್ನೊಂದು 2 ಸ್ಪೂನ್ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಒಂದು ಅಳತೆಗೆ ಬರುತ್ತೆ. ನೀರು ನೀರು ಬಂದಿದೆಯಲ್ಲಪ್ಪ ಹಿಟ್ಟು ಶೇಪ್ ಬರ್ತಾ ಇಲ್ಲ ಬಜ್ಜಿ ಮಾಡಬೇಕಾದ್ರೆ ಅಂತ ನಿಮ್ಗೇನಾದರೂ ಅನಿಸಿದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಮೈದಾ ಹಿಟ್ಟು ಏನೂ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ನೋಡ್ರಿ, ಸಂಜೆ ಟೈಮ್ಗೆ ಗರಿ ಗರಿಯಾದ ಬಿಸಿ ಬಿಸಿಯಾದ ಮೈಸೂರು ಬಜ್ಜಿ ರೆಡಿ ಆದವು. ಇದನ್ನು ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಅಂದರೆ ಆರಾಮಾಗಿ ಹಾಗೆ ಕೂಡ ತಿನ್ಬೋದು. ನೋಡಿದ್ರಲ್ರಿ, ಇವತ್ತಿನ ನಮ್ಮ ಮೈಸೂರು ಸ್ಪೆಷಲ್ ಮೈಸೂರು ಬಜ್ಜಿ ರೆಸಿಪಿನ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀನಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ಕೆಲವೊಬ್ರು ಆಲ್ರೆಡಿ ಟ್ರೈ ಮಾಡಿರ್ತೀರಿ, ಕೆಲವೊಬ್ರು ಕಷ್ಟ ಐತೇನೋಪ್ಪ ಬ್ಯಾಡಪ್ಪ ಅದ್ರ ಸಹವಾಸ ಅಂತೇಳಿ ಮಾಡೋಕೆ ಹೋಗಿರೋದಿಲ್ಲ. ಏನು ಕಷ್ಟ ಇಲ್ಲ, ನೀವು ಕೂಡ ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.